ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ರಾಂಪುರ ಕಾನ್ಸ್ಟಿಟುಯನ್ಸಿಯ ಉಪಚುನಾವಣೆಯ ಬಗ್ಗೆ ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ ಈ ಬಾರಿ ಅಲ್ಲಿಯ ಲೋಕಸಭಾ ಉಪಚುನಾವಣೆಯ ಬಗ್ಗೆ ಮಾತಾಡೋಣ ಅಲ್ಲಿ ಮೈನ್ಪುರಿ ಲೋಕಸಭಾ ಕ್ಷೇತ್ರ ಮುಲಾಯಂ ಸಿಂಗ್ ಯಾದವ್ ಅವರು ಅದನ್ನ ಪ್ರತಿನಿಧಿಸ್ತಾ ಇದ್ರು ಅವರ ನಿಧನದ ನಂತರ ಖಾಲಿಯಾಗಿರುವಂತಹ ಸ್ಥಾನಕ್ಕೆ ಅಲ್ಲಿ ಈಗ ಚುನಾವಣೆ ನಡೀತಾ ಇದೆ ಐದನೇ ತಾರೀಕಿಗೆ ಯಾವ ರೀತಿಯ ತುರುಸಿದೆ ಅಲ್ಲಿ ಅಂತಂದ್ರೆ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಅವರು ಸಮಾಜವಾದಿ ಪಾರ್ಟಿಯ ಅಭ್ಯರ್ಥಿಯಾಗಿದ್ದಾರೆ ಸ್ವತಃ ಯಾವ ಅಖಿಲೇಶ್ ಯಾದವ್ ಜೊತೆ ಬಂಡೆದ್ದು ಹೊರಗಡೆ ಹೋಗಿದ್ರಲ್ಲ ಅವ್ರು ಚಿಕ್ಕಪ್ಪ ಪ್ರಗತಿಶೀಲ ಸಮಾಜವಾದಿ ಪಾರ್ಟಿ ಅಂತ ಮಾಡಿದ್ರಲ್ಲ ಶಿವಪಾಲ್ ಯಾದವ್ ಅವರು ಮನೆ ಮನೆಗೆ ಹೋಗಿ ಓಟ್ ಅನ್ನ ಕೇಳ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರೆ ಯಾವ ಮೈನ್ಪುರಿ ಲೋಕಸಭಾ ಕ್ಷೇತ್ರ ಅನ್ನೋದು ನಮ್ಮ ಜಹಗೀರು ಅಂತ ಭಾವಿಸಿದ್ರು ನಮ್ಮ ಭದ್ರಕೋಟೆ ಅಂತ ಭಾವಿಸಿದ್ರು ಎಂದು ಅಲ್ಲಿಗೆ ಅಖಿಲೇಶ್ ಯಾದವ್ ಆಗಲಿ ಅಥವಾ ಮುಲಾಯಂ ಸಿಂಗ್ ಯಾದವ್ ಅವರಾಗ್ಲಿ ಪ್ರಚಾರಕ್ಕೆ ಹೋದವರೆಲ್ಲ ಹೋದ್ರು ಒಂದು ಸಲ ರ್ಯಾಲಿ ಮಾಡಿ ಬರ್ತಾ ಇದ್ರು ಅದನ್ನು ಬಿಟ್ಟರೆ ಎಂದೂ ತಮ್ಮ ತಲೆ ಕೆಡಿಸ್ಕೊಂಡು ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಟಿಗಾಗಿ ಪರದಾಡಿದವರಲ್ಲ ಈ ಬಾರಿ ಸ್ಥಿತಿ ಹೇಗೆ ಬಂದಿದೆ ಅಂದ್ರೆ ಸ್ವತಃ ಮನೆ ಮನೆಗೆ ಹೋಗಿ ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಶಿವಪಾಲ್ ಯಾದವ್ ಮನೆ ಮನೆಗೆ ಹೋಗಿ ಜನರಲ್ಲಿ ಭಿಕ್ಷೆ ಬೇಡದ ಹಾಗೆ ಮತಗಳನ್ನ ಬೇಡ್ತಾ ಇದ್ದಾರೆ ಹೇಗಾದರೂ ಮಾಡಿ ನಮ್ಮ ಸಮಾಜವಾದಿ ಪಾರ್ಟಿಗೆ ಮತವನ್ನು ಹಾಕಿ ನಿಮ್ಮನ್ನೇ ನಂಬಿ ಚುನಾವಣೆಗೆ ನನ್ನ ಹೆಂಡತಿಯನ್ನು ಎನ್ಸಿದ್ದೀನಿ ಅಂತ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ ಇನ್ನ ಅಲ್ಲಿಯ ಜಸ್ವಂತ್ ನಗರದ ಶಾಸಕರು ಇವ್ರು ಶಿವಪಾಲ್ ಯಾದವ್ ಏನಿದಾರಲ್ಲ ಇವರು ಜಸ್ವಂತ್ ನಗರ ಶಾಸಕರು ಅಲ್ಲಿ ರ್ಯಾಲಿ ಮಾಡ್ತಾ ಅವ್ರು ಹೇಳ್ತಾರೆ ನೀವು ಮುಲಾಯಂ ಸಿಂಗ್ ಯಾದವ್ ಅವ್ರಿಗೆ ನೇತಾಜಿ ನೇತಾಜಿ ಅಂತ ಕರೀತಾ ಇದ್ರಿ ಇನ್ ಮುಂದೆ ನೇತಾಜಿ ಇಲ್ಲ ಅದಕ್ಕೆ ನೀವೀಗ ಅಖಿಲೇಶ್ ಯಾದವ್ ಅವ್ರಿಗೆ ಛೋಟಾ ನೇತಾಜಿ ಅಂತ ಕರೀರಿ ಅಂತ ಫರ್ಮಾನನ್ನ ಹೊರಡಿಸ್ತಾ ಇದ್ದಾರೆ ಇವ್ರು ಯಾರು ಚುನಾವಣೆ ಪ್ರಚಾರ ಮಾಡಿದವರಲ್ಲ ಇವರು ಇವ್ರು ಯಾವ ಮಟ್ಟಿಗೆ ದರ್ಪವನ್ನ ಮೆರಿತಾ ಇದ್ರು ಅಂತಂದ್ರೆ ಯಾದವರ ಮತ ಅಂದ್ರೆ ನಮ್ಮ ಸ್ವತ್ತು ಅಂತ ಪರಿಭಾವಿಸಿಬಿಟ್ಟಿದ್ರು ಯೋಗಿ ಆದಿತ್ಯನಾಥ್ ಕೊಟ್ಟಿರುವಂತಹ ಹೊಡೆತ ಇದೆಯಲ್ಲ ಆ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ ಮುಂದಿನ ಐದು ವರ್ಷಗಳಿಗೆ ಇವರಿಗೆ ಯಾವುದೇ ಅಂತ ಅಧಿಕಾರವಾಗಲಿ ಯಾವುದೇ ವ್ಯವಸ್ಥೆಗಳಾಗಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈ ಉಪಚುನಾವಣೆಯಲ್ಲಾದರೂ ಗೆಲ್ಲಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ ಅಖಿಲೇಶ್ ಯಾದವ್ ಡಿಂಪಲ್ ಯಾದವ್ ಅವರು ಕೂಡ ಮನೆ ಮನೆಗೆ ಹೋಗಿ ಮತವನ್ನು ಕೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಲೆಕ್ಕಾಚಾರ ಬೇರೆ ಯೋಗಿ ಆದಿತ್ಯನಾಥ್ ಅವರು ಈ ಬಾರಿ ಅಲ್ಲಿ ಈ ಬಾರಿ ಬಹುಜನ್ ಸಮಾಜ್ ಪಾರ್ಟಿನ ಮಾಯಾವತಿ ಯಾವುದೇ ಕ್ಯಾಂಡಿಡೇಟ್ ಅನ್ನ ಹಾಕಿಲ್ಲ ಯಾವ್ದವ್ ಮತಗಳೆಲ್ಲ ನನಗೆ ಬರ್ತ ಅಖಿಲೇಶ್ ಯಾದವ್ ಅವರು ಏನು ಭಾವಿಸಿದ್ದಾರೋ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಅಲ್ಲಿರುವಂತಹ ಯಾದವರ ಸಂಘಟನೆಯನ್ನ ಮಾಡುವಲ್ಲಿ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಲ್ಲಿ ಪಕ್ಷದ ಪ್ರಭಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಯ ಹಣಾಹಣಿ ತುಂಬಾ ಜೋರಾಗಿದೆ ಎರಡೂ ಚುನಾವಣೆಗಳು ಬಹಳ ಮುಖ್ಯವಾದದ್ದು ಏನಲ್ಲ ಈಗಾಗಲೇ ನಾನು ರಾಂಪುರ್ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದೆ ಯಾವ ರೀತಿಯಾಗಿ ಭಾರತೀಯ ಜನತಾ ಪಕ್ಷ ಮುಸಲ್ಮಾನ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಕಳಂಕವನ್ನು ಹೊತ್ತಿದೆ ಅಂತ ಯಾಕಂದ್ರೆ ಮುಸ್ಲಿಮರನ್ನೇ ಪಕ್ಷದಲ್ಲಿ ತೆಗೆದುಕೊಂಡು ಧರ್ಮ ನಿರಪೇಕ್ಷತೆಯ ನಾಟಕವನ್ನ ಅಲ್ಲಿ ಮಾಡ್ತಾ ಇದಾರೆ ಕೇವಲ ಮುಸಲ್ಮಾನರ ಸೇರಿಸಿದ ನಮ್ಮ ಅಭ್ಯಂತರ ಇರಲಿಲ್ಲ ಕ್ರಿಮಿನಲ್ಗಳನ್ನ ಗೂಂಡಾಗಳನ್ನ ಪಕ್ಷದೊಳಗೆ ಸೇರಿಸಿಕೊಂಡಿದ್ದಾರೆ ಚುನಾವಣೆಯಲ್ಲಿ ಗೆಲ್ಲುವುದು ಅಗತ್ಯ ಇದೆಯಾ ಅನ್ನುವಂಥ ಮಾತನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಆದರೆ ಈಗ ಇಲ್ಲಿ ಮೈನ್ಪುರಿ ಚುನಾವಣೆಯ ಹಣಾಹಣಿಯನ್ನು ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಡಿಂಪಲ್ ಯಾದವ್ ಅವರಿಗೆ ಬಹಳ ದೊಡ್ಡದಾದಂತಹ ಮರ್ಮಾಘಾತವನ್ನು ನೀಡಿದ್ರು ಇಲ್ಲ ಡಿಸೆಂಬರ್ ಐದಕ್ಕೆ ಚುನಾವಣೆ ಆಗುತ್ತೆ ಅದಾದ ಮೇಲೆ ಏನಾಗುತ್ತೆ ಫಲಿತಾಂಶವನ್ನು ತಮ್ಮಂದೆ ಪ್ರಸ್ತುತ ಪಡಿಸೀನಿ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ